ಎಲ್ಲರಿಗೂ ನಮಸ್ಕಾರ. ನಾನು ಶಿವರಾಜ್ ರಕ್ಕಸಿಗೆ ಅಂತ ಹೇಳಿಬಿಟ್ಟು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಡವಳಗಿ ಗ್ರಾಮದವನು. ನಾನು ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಕೊರೋನಾ ಎಲ್ಲಿ ಹೊಡಿದರೂ ಕೊರೋನಾ ಅಂತಕ್ಕಂತಹ ಈ ಒಂದು ಸಣ್ಣ ವೈರಸ್ಗೆ ಇಡೀ ನಮ್ಮ ದೇಶದಲ್ಲಿ ಎಲ್ಲ ಜನರು ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಕೊರೋನಾ ಅಂತಕ್ಕಂಥ ತಕ್ಷಣ ಎಲ್ಲರಿಗೂ ಒಂದು ಭಯ ಅಂತಕ್ಕಂಥ ವಾತಾವರಣ ಮೂಡಿದೆ ಸ್ನೇಹಿತರೆ. ಅದಕ್ಕಾಗಿ ನಾನು ಕೊರೋನಾ ಅಂದರೆ ನೀವು ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ, ಕೊರೋನಾ ಯಾವತ್ತೂ ನಮ್ಮನ್ನು ಸಾಯಿಸೋದಿಲ್ಲ. ಕೊರೋನಾ ಏನು ಮಾಡ್ತಾ ಇದೆ ಅಂದರೆ, ನಾವು ಅದಕ್ಕೆ ಭಯಪಟ್ಟು ನಾವು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಆ ಒಂದು ಕೊರೋನಾ ರೋಗಕ್ಕೆ ಭಯಪಟ್ಟು ನಾವು ಇವತ್ತು ಸಾವನ್ನಪ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತಂದರೆ, ನಾವು ಮೊದಲು ನಮ್ಮ ಆರೋಗ್ಯದಲ್ಲಿ ಒಂದು ನಾಲ್ಕು ಭಾಗಗಳು ಬರ್ತವೆ. ಒಂದು ಮಾನಸಿಕವಾಗಿ, ಒಂದು ದೈಹಿಕವಾಗಿ, ಒಂದು ಸಾಮಾಜಿಕವಾಗಿ, ಒಂದು ಉತ್ಸಾಹ. ನಮ್ಮಲ್ಲಿ ಉತ್ಸಾಹ ಇರಬೇಕು. ಈ ಉತ್ಸಾಹ ಅಂತಕ್ಕಂಥದ್ದು ನಾಲ್ಕು ಸಮತೋಲನದಲ್ಲಿದ್ದರೆ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಆದರೆ ಮೊದಲನೇ ಹಂತ ಏನಪ್ಪ ಅಂತಂದರೆ ಅದು ಮಾನಸಿಕ. ಆ ಮಾನಸಿಕ ಅದೇ ನಮ್ಮಲ್ಲಿ ಏನಾಗಿದೆ ಜನರಲ್ಲಿ, ಅದು ಬಹಳ ಭಯವನ್ನು ಮೂಡಿಸ್ತಾ ಇದೆ. ಯಾಕೆ ನಾವು ಕೊರೋನಾ ಅಂದರೆ ಭಯ ಪಡಬೇಕು? ನಾವು ಆ್ಯಕ್ಚುಲಿ ಹೇಳಬೇಕಾದ್ರೆ, ಕೊರೋನಾದಿಂದ ಸತ್ತಂತಹ ಜನರು ತುಂಬ ಕಡಿಮೆ ಸ್ನೇಹಿತರೆ. ಅದು ನಿಮ್ಮ ಮೊದಲು ಗಮನಕ್ಕಿರಲಿ. ಯಾಕೆಪ್ಪ ಅಂತಂದರೆ, ಇವತ್ತು ಕೊರೋನಾ ರೋಗ ಎಲ್ಲರಿಗೂ ಬರ್ತಾ ಇಲ್ಲ. ಇದು ಮಳೆಗಾಲದ ವಾತಾವರಣ. ಈ ಮಳೆಗಾಲದ ವಾತಾವರಣ ಆಗಿರೋದ್ರಿಂದ ಇಲ್ಲಿ ಹವಾಮಾನಗಳು ಏರುಪೇರು ಆಗುವುದು ಬಹಳ ಸಹಜ ಇದೆ. ಹೀಗಾಗಿ ನಮಗೆ ಮಳೆ ಇದ್ದಾಗ, ಹವಾಮಾನ ತಂಪಿದ್ದಾಗ ನಮಗೆ ಚಳಿ, ಜ್ವರ, ಕೆಮ್ಮು, ಶೀತ ಇದೆಲ್ಲ ಬರುವುದು ಸಹಜ. ಆದರೆ ಇದನ್ನೇ ನಾವು ಕೊರೋನಾ ಅಂತಕ್ಕಂತಹ ನಾವು ಭಯವನ್ನು ಇಟ್ಕೊಂಡು ನಾವು ಎಲ್ಲಿ ಆಸ್ಪತ್ರೆಗೆ ಹೋದರೆ ನಮ್ಮ ಕೊರೋನಾ ಚಿಕಿತ್ಸೆ ಟ್ರೀಟ್ಮೆಂಟ್ ಕೊಡ್ತಾರೋ, ಎಲ್ಲಿ ನಮಗೆ ಕಫ ಪರೀಕ್ಷೆ ಮಾಡ್ತಾರೋ, ಎಲ್ಲಿ ನಮಗೆ ರ್ಯಾಪಿಡ್ ಟೆಸ್ಟ್ ಮಾಡ್ತಾರೋ ಅಂತಕ್ಕಂತಹ ಭಯ ಇವತ್ತು ನಮ್ಮಲ್ಲಿ ಆವರಿಸಿ ಪ್ರತಿಯೊಬ್ಬ ಜನನೂ ಸಹಿತ ಹೊರಗಡೆ ಬರದೇ ಇರುವಂಥ ಪರಿಸ್ಥಿತಿಯಾಗಿದೆ ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳ್ತೇನೆ, ಕೊರೋನಾ ರೋಗಕ್ಕೆ ಯಾರೂ ಭಯ ಪಡೋದು ಬೇಡ. ಕೊರೋನಾ ರೋಗವನ್ನು ನಾವು ನೀವೆಲ್ಲರೂ ಸೇರಿ ಕೈ ಜೋಡಿಸಿ ಕೊರೋನಾವನ್ನು ಓಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಯಾಕೆ ಅಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಕೊರೋನಾ ರೋಗಕ್ಕೆ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ, ನಾವು ಯೋಗಗಳನ್ನ ಮಾಡೋಣ. ಯೋಗದಿಂದ ನಮಗೆ ಎಷ್ಟೋ ರೋಗಗಳು ವಾಸಿ ಆಗ್ತವೆ ಸ್ನೇಹಿತರೆ. ಆದರೆ ಅದನ್ನು ನಾವು ಗಮನದಲ್ಲಿ ಇಟ್ಕೋತಾ ಇಲ್ಲ ಇವತ್ತಿನ ದಿನದಲ್ಲಿ. ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿ ಎಸ್ ಯಡಿಯೂರಪ್ಪನವ್ರಿಗೂ ಸಹಿತ ಕೊರೋನಾ ಪಾಸಿಟಿವ್ ಬಂದಿತ್ತು. ಆದರೆ ಅವರು ಭಯ ಪಡಲಿಲ್ಲ ಸ್ನೇಹಿತರೆ. ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಅನ್ನೋದು ಇರಬೇಕು. ಆ ಆತ್ಮಸ್ಥೈರ್ಯ ಹೇಗಿರಬೇಕಂದ್ರೆ, ನಮ್ಮನ್ನು ನಾವು ನಂಬುವಂಥ ಇರಬೇಕು ಸ್ನೇಹಿತರೆ. ಆಗ ನಮಗೆ ಏನಾಗುತ್ತೆ ಅಂದರೆ, ಈ ಕೊರೋನಾ ರೋಗದಿಂದ ನಾವು ಪಾರಾಗಲಿಕ್ಕೆ, ನಮ್ಮ ಕೊರೋನಾ ರೋಗವನ್ನು ಹೆದರಿಸುವಂಥ ನಮಗೆ ಆತ್ಮಸ್ಥೈರ್ಯ ಬರುತ್ತೆ ಸ್ನೇಹಿತರೆ. ಅವರು ಹಲವಾರು ಚಿಕಿತ್ಸೆಗಳನ್ನ ತೊಗೊಂಡ್ರು. ಗಿಡಮೂಲಿಕೆಯ ಚಿಕಿತ್ಸೆಗಳು, ಆಯುರ್ವೇದಿಕ್ ಹಿಂದಿನ ಕಾಲದಲ್ಲಿ ಆಯುರ್ವೇದಿಕ್ ಪಂಡಿತರು ಹೇಳಿದಂಥ ಚಿಕಿತ್ಸೆಗಳು ಸುಮಾರಿದ್ದಾವೆ. ಆದರೆ ನಾವು ಅದನ್ನು ಯಾರೂ ಮಾಡ್ತಾ ಇಲ್ಲ ಸ್ನೇಹಿತರೆ. ಏಕೆಂದರೆ ಈಗ ಆಯುರ್ವೇದಿಕಲ್ಲಿ ಕಾಳುಮೆಣಸಿದೆ, ಲವಂಗ ಇದೆ, ಶುಂಠಿ ಇದೆ, ತುಳಸಿ ಇದೆ, ಆಮೇಲೆ ಚಕ್ಕೆ ಇದೆ. ಇವು ಎಲ್ಲವನ್ನು ನಾವು ಪೌಡ್ರುಗಳನ್ನಾಗಿ ಮಾಡಿ, ಇದನ್ನು ಕಷಾಯ ಥರ ಮಾಡಿ ಬೆಳಗ್ಗೆ ರಾತ್ರಿ ನಾವು ಸೇವನೆ ಮಾಡಿದರೆ ನಮಗೆ ಈ ಒಂದು ಕೊರೋನಾ ರೋಗದಿಂದ ಬರದೇ ಇರುವಂಥ ನಾವು ತಡೆಗಟ್ಟಬಹುದು ಸ್ನೇಹಿತರೆ. ಒಂದು ಉದಾಹರಣೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆಸ್ಕರ್ ಪಿಟೋರಿಯಸ್ ಅಂತ ಹೇಳಿ ಒಬ್ಬ ಓಟಗಾರ, ಕ್ರೀಡಾಪಟು ಅವರು. ಅವರು ಎರಡು ಕಾಲುಗಳನ್ನು ಕಳ್ಕೊಂಡಿದ್ದು ಸ್ನೇಹಿತರೆ. ಎರಡೂ ಕಾಲುಗಳನ್ನ ಕಳೆದುಕೊಂಡು ಅಂಗವಿಕಲರವರು, ಅವರ ಆತ್ಮಸ್ಥೈರ್ಯ ಅಂದರೆ ಯಾವ ಥರ ಆಗಿತ್ತಂದರೆ, ದೈಹಿಕವಾಗಿ ಅವರು ಕುಂಠಿತವಾಗಿದ್ದರೂ ಕೂಡ ಅವರು ಮಾನಸಿಕವಾಗಿ ಸದೃಢರಾಗಿದ್ದರು. ಮಾನಸಿಕ ಒಂದು ಧೈರ್ಯವನ್ನು ತುಂಬಿಕೊಂಡಿದ್ದರು. ಅವರು ಮಾನಸಿಕ ಸದೃಢದಿಂದ ಅವರು ಹಗಲಿರುಳು ಕೃತಕವಾದ ಕಾಲುಗಳನ್ನು ಜೋಡಣೆಯನ್ನು ಮಾಡಿಕೊಂಡ್ರು. ಕೃತಕ ಕಾಲುಗಳನ್ನು ಜೋಡಣೆಯನ್ನು ಮಾಡಿಕೊಂಡು ಹಗಲಿರುಳು ಪರಿಶ್ರಮವನ್ನು ಪಟ್ಟರು. ಇವತ್ತಿನಲ್ಲಿ ವರ್ಲ್ಡ್ ಚಾಂಪಿಯನಲ್ಲೇ ಒಲಿಂಪಿಕ್ ಇದರಲ್ಲಿ 200 meter ಮತ್ತು 400 meter ಅವರು ಗಿನ್ನಿಸ್ ದಾಖಲೆ ರೆಕಾರ್ಡನ್ನು ಮಾಡಿದ್ದಾರೆ. ನೀವು ಯೂಟ್ಯೂಬಲ್ಲಿ ಕೂಡ ನೋಡಬಹುದು ಸ್ನೇಹಿತರೆ, ಆಸ್ಕರ್ ಪಿಟೋರಿಯಸ್ ಅಂತ ಹೇಳಿಬಿಟ್ಟು. ಇಷ್ಟೊಂದು ಧೈರ್ಯದಿಂದ ಅವರೆಲ್ಲ ಮಾಡ್ತಿರ್ಬೇಕಾದ್ರೆ, ಹಲವಾರು ಎಷ್ಟೋ ಮಿಲಿಯನ್ಸ್ ವೈರಸ್ಗಳು ನಮ್ಮ ದೇಶದಲ್ಲಿ ಹಾದು ಹೋಗ್ತಾ ಇರ್ತವೆ. ಆದರೆ ಒಂದು ಸಣ್ಣ ವೈರಸ್ಗೆ ಇವತ್ತಿನಲ್ಲಿ ನಾವು ಭಯ ಪಡ್ತಾ ಇದ್ದೀವಿ ಸ್ನೇಹಿತರೆ. ಇದಕ್ಕೆ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಒಂದು ಹೆಚ್ಚಿಗೆ ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಅಂತ ಆತ್ಮಸ್ಥೈರ್ಯವನ್ನು ನಾವು ಬಲಪಡಿಸ್ಕೋಬೇಕಾಗಿದೆ. ಹಾಗೆಯೇ ಸ್ನೇಹಿತರೆ, ನಿಮಗೆ ಹೇಳ್ತೀನಿ ನಾನು, ಈ ಒಂದು ಕೊರೋನಾ ರೋಗ ಏನಿದೆಯಲ್ಲ, ಮಾಧ್ಯಮ ಮಿತ್ರರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನ್ನದು ಒಂದು ರಿಕ್ವೆಸ್ಟ್, ಯಾಕೆಂದರೆ ಮಾಧ್ಯಮ ಮಿತ್ರರನ್ನು ನಾನು ಯಾವತ್ತಿಂದ ದ್ವೇಷಿಸ್ತಾ ಇಲ್ಲ, ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ದಿನ ಪ್ರತಿದಿನ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ,
ಕೊರೋನಾ ಸೋಂಕಿತರಿಷ್ಟಿದ್ದಾರೆ, ಶಂಕಿತರಿಷ್ಟಿದ್ದಾರೆ, ಗುಣಮುಖರಿಷ್ಟಾಗಿದ್ದಾರೆ. ಆದರೆ ಒಬ್ಬರನ್ನೇ ಒಬ್ಬರು ಗುಣಮುಖ ಆದಂತಹ ಒಂದು ಕೊರೋನಾ ರೋಗಿಯನ್ನು ಆ ಗುಣಮುಖ ಪಡಿಸಿದಂಥ ಆ ಒಬ್ಬನ ಕಡೆಯಿಂದ ಸಂದರ್ಶನ ಮಾಡಿಸಿ ನೀವು ಸಾಕು. ಬರೇ ನನಗೇನಾಗಿಲ್ಲ, ನಾನು ಕೊರೋನಾ ರೋಗ ಬಂದಿತ್ತು, ನಾನು ಪಾಸಿಟಿವ್ ಇದ್ದೆ, ನನ್ನನ್ನು ಕ್ವಾರಂಟೈನಲ್ಲಿ ಅವರು ನನ್ನನ್ನು ಟ್ರೀಟ್ಮೆಂಟ್ ಕೊಟ್ಟಿದ್ದರು, ಆ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಂದು ನಾನು ಇವತ್ತು ಹುಷಾರಾಗಿದ್ದೇನೆ, ನಾನು ಆರಾಮಾಗಿದ್ದೇನೆ, ನನ್ನ ಕುಟುಂಬದ ಜೊತೆ ಇದ್ದೇನೆ, ನನಗೆ ಯಾವುದೇ ರೀತಿಯಾದ ಕೊರೋನಾ ರೋಗದಿಂದ ಯಾವುದೂ ಭಯವಿಲ್ಲ ಅಂತಕ್ಕಂಥದ್ದನ್ನು ನೀವು ಒಂದೇ ಒಂದು ವಿಡಿಯೋ ನೀವು ಮಾಡಿದರೆ ಸಾಕು, ಒಂದು 5 ನಿಮಿಷ ಅವ್ರ ಜೊತೆ ಮಾತೆ ಸಾಕು, ಎಲ್ಲ ಜನರಿಗೆ ಒಂದು ಸ್ಫೂರ್ತಿ ಸಿಗುತ್ತೆ ಸ್ನೇಹಿತರೆ. ಎಲ್ಲರೂ ಅದನ್ನು ನೋಡಿ ಎಲ್ಲರೂ ಆ ಒಂದು ಕೊರೋನಾ ರೋಗದ ಭಯದಿಂದ ಹೊರಗಡೆ ಬರ್ತಾರೆ ಸ್ನೇಹಿತರೆ. ಹೇಗಾಗಿದೆ ಅಂದರೆ ಮನೆಯಲ್ಲಿ ಕೂತರೂ ಕೊರೋನಾ, ಹೊರಗಡೆ ಹೋದರೂ ಕೊರೋನಾ, ಡ್ಯೂಟಿಯಲ್ಲಿ ಹೋದರೂ ಕೊರೋನಾ, ಪ್ರತಿಯೊಂದಕ್ಕೂ ಕೊರೋನಾ ಕೊರೋನಾ ಕೊರೋನಾ. ಹೀಗಾಗಿ ಜನಗಳು ಅದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗಿದೆಯಪ್ಪ ಅಂದರೆ ಯಾವುದೋ ಒಂದು ರೋಗದಿಂದ ಒಬ್ಬ ರೋಗಿ ಮರಣ ಹೊಂದಿದರೆ ಅಥವಾ ಅವನಿಗೆ ಏನೇ ಒಂದು ಸಣ್ಣ ಕಾಯಿಲೆದ್ರೂ ಅವನಿಗೆ ಕೊರೋನಾ ಬಂದಿದೆ, ಕೊರೋನಾ ಶಂಕೆ ಇರ್ಬೋದು ಅಂತಕ್ಕಂತಹದ್ದು ಹಲವಾರು ರೀತಿಯ ಒಂದು ತಪ್ಪು ಕಲ್ಪನೆಗಳು ಇವತ್ತಿನಲ್ಲಿ ನಮ್ಮನ್ನು ಆವರಿಸ್ಕೊಂಡಿದ್ದಾವೆ. ಹೀಗಾಗಿ ನಾನು ಈ ಒಂದು ಕೊರೋನಾ ರೋಗಕ್ಕೆ ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಇದು ಒಂದು ಚಿಕ್ಕ ಚಿಕ್ಕ ವೈರಸ್ ಇದೆ, ಸಣ್ಣದೊಂದು ವೈರಸ್, ಎಷ್ಟೋ ಮಿಲಿಯನ್ಸ್ ವೈರಸ್ಸಲ್ಲಿ ಇದು ಒಂದು ಸಣ್ಣದಾದ ವೈರಸ್ಸು. ಆದರೆ ಇದರಲ್ಲಿ ಬಂದಿರಬಹುದು, ಆದರೆ ಇದರಲ್ಲಿ ಮರಣ ಹೊಂದಿದವರ ಸಂಖ್ಯೆ ಕಡಿಮೆ ಇದೆ. 60 ವಯಸ್ಸು ಪಟ್ಬಿಟ್ರೆ ಅವರು ಮರಣ ಆಗ್ತಾರೆ, 60 ವಯಸ್ಸು ಬಂದರೆ ಸಾವು ಗ್ಯಾರಂಟಿ. ಯಾರು ಹೇಳಿದ್ದು 60 ವಯಸ್ಸು ಬಂದರೆ ಸಾವು ಗ್ಯಾರಂಟಿ ಅಂತ? ಅದು ಅದಕ್ಕೆ ಸತ್ತಿರೋದಲ್ಲ, ಎಲ್ಲ ರಿಪೋರ್ಟ್ಸ್ಗಳು ಕೊರೋನೇ ಆಗಿರೋದಿಲ್ಲ, ಬೇರೆ ಬೇರೆ ಸಾವಿಂದ ಬೇರೆ ಬೇರೆ ಜನರು ದಿನ ನಮ್ಮ ಜಗತ್ತಲ್ಲಿ ಹುಟ್ಟುತ್ತಾರೆ, ದಿನ ಜನ ದಿನ ಜಗತ್ತಲ್ಲಿ ಸಾಯ್ತಾರೆ. ಆದರೆ ಅದನ್ನೇ ನಾವು ಕೊರೋನಾ ಅನ್ಕೊಂಡು ಕೂತರೆ ಜೀವನ ಮಾಡಲಿಕ್ಕಾಗಲ್ಲ ಕಣ್ರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಕೊರೋನಾ ರೋಗದಿಂದ ಯಾರೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಕೊರೋನಾ ರೋಗ ಬಹಳ ಮಹಾಮಾರಕ ರೋಗ ಅಲ್ಲ, ಇದು ಒಂದು ಸಣ್ಣದಾದಂಥ ಒಂದು ಚಿಕ್ಕದಾದಂಥ ವೈರಸ್ ಇದೆ. ಇನ್ನೊಂದು ನಾನು ಹೇಳೋದು ಸ್ನೇಹಿತರೆ, ಯಾವುದೇ ಒಂದು ರೋಗ ನಮ್ಮ ದೇಹಕ್ಕೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಮಾತ್ರ ಆ ರೋಗ ನಮ್ಮ ಬಾಡಿಯಲ್ಲಿ ಎಂಟ್ರಿ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ರೋಗವೂ ಸಹಿತ ನಮ್ಮ ದೇಹದಲ್ಲಿರ್ತವೆ, ಆದರೆ ಅದು ಯಾವಾಗ ಉಲ್ಬಣಗೊಳ್ಳುತ್ತದೆ ಅಂದರೆ, ಅದು ಯಾವಾಗ ಅದರ ಲಕ್ಷಣ ಹೊರಗೆ ಬಿಡ್ತಾವೆ ಅಂದರೆ, ನಮ್ಮಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಮಾತ್ರ ಸ್ನೇಹಿತರೆ, ಅದು ನಮ್ಮ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಈಗ ಡೆಂಗ್ಯೂ ಜ್ವರ ಇದೆ, ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೂ ಸಹಿತ ಗಿಡಮೂಲಿಕೆಗಳ ಟ್ರೀಟ್ಮೆಂಟ್ ಇದೆ. ಯಾವುದಪ್ಪ ಅಂದರೆ ಪಪ್ಪಾಯಿ ಎಲೆ ರಸ ಕುಡಿಸ್ತೀವಿ, ಆಮೇಲೆ ಕಿವಿಹಣ್ಣು, ಕಿವಿಹಣ್ಣು ತಿನ್ನೋದ್ರಿಂದ ಆ ಹಣ್ಣ ಒಂದು ಸೇವನೆ ಮಾಡೋದ್ರಿಂದ ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತವೆ. ಎಳ್ನೀರನ್ನು ಸೇವನೆ ಮಾಡ್ತೀವಿ, ಜ್ಯೂಸನ್ನು ಸೇವನೆ ಮಾಡ್ತೀವಿ, ಇದರಿಂದ ಬಿಳಿ ರಕ್ತ ಕಣಗಳು ಹೆಚ್ಚಾದಾಗ ನಮಗೆ ಆಟೋಮೆಟಿಕ್ ಆ ರೋಗ ನಿವಾರಣೆ ಆಗುತ್ತೆ. ಹಾಗಾಗಿ ನಾವು ಬೇಗನೆ ನಮಗೆ ಕೊರೋನಾ ಬರುತ್ತೆ ಅನ್ನೋದು ತಪ್ಪು. ಇವತ್ತು ನಾನು 4 ಜನ ಒಂದು ತಂಡ ಇದ್ದೇವೆ ಅಂದರೆ ಆ ತಂಡದಲ್ಲಿ ಒಬ್ಬರಿಗೆ ಕೊರೋನಾ ಬಂದಿದ್ರೆ ಅದು ನನಗೆ ಬರುತ್ತೆ ಅಂತ ಅಲ್ಲ. ಯಾಕೆಂದರೆ ಆ ವೈರಸ್ ನನ್ನ ದೇಹದಲ್ಲಿ ಒಳಗಡೆ ಪ್ರವೇಶ ಆಗಿದ್ದರೂ ಕೂಡ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಮಾತ್ರ ಆ ರೋಗ ಒಂದು ಹರಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ಕೊರೋನಾ ಅಂತಕ್ಕಂಥದ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಬಿಡೋಣ. ಆದರೆ ಇದನ್ನು ಎದುರಿಸುವಂಥ ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ. ಆ ಒಂದು ಕ್ರಮಗಳ ಬಗ್ಗೆ ನಾವು ಏನಪ್ಪ ಅಂತ ಅಂದರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು. ಯಾವುದೇ ಫಂಕ್ಷನ್ಗಳಿರ್ಬೋದು, ಮದುವೆ ಫಂಕ್ಷನ್ ಇರ್ಬೋದು, ಹುಟ್ಟುಹಬ್ಬ ಇರ್ಬೋದು, ಯಾವುದೇ ಒಂದು ಬೇರೆ ಬೇರೆ ಅದರ್ ಸಮಾಜದಲ್ಲಿ ನಾವು ಒಂದು ಬಸ್ ಸ್ಟಾಪಲ್ಲಿ ಹೋಗಿರ್ತೀವಿ, ಅಥವಾ ಒಂದು ಸಂತೆ ಮಾರ್ಕೆಟಲ್ಲಿ ಹೋಗಿರ್ತೀವಿ, ಅಥವಾ ಒಂದು ಮಾರ್ಟಲ್ಲಿ ಹೋಗಿರ್ತೀವಿ, ನಾವು ಸಾಮಾಜಿಕ ಅಂತರವನ್ನು ಅದನ್ನು ಕಾಪಾಡಿಕೊಳ್ಳೋದ್ರಿಂದ ನಮಗೆ. ಮತ್ತು ಹ್ಯಾಂಡ್ ವಾಶ್, ನಾವು ಹೋದಾಗ ಹ್ಯಾಂಡ್ ವಾಶ್ ಮಾಡಬೇಕು. ಆಮೇಲೆ ನಾವು ಯಾವುದೇ ಒಂದು ಇದರಲ್ಲಿ ಹೋದಾಗ ಸಹಿತ ಸ್ಯಾನಿಟೈಸರ್ನ ಯೂಸ್ ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆಪ್ಪ ಅಂತಂದರೆ ಈ ಒಂದು ಕೊರೋನಾ ರೋಗವನ್ನು ಪಾರಾಗಲಿಕ್ಕೆ ನಮಗೆ ಒಂದು ಏನು ಇದು ಸಿಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾನು ಏನು ಹೇಳೋದು ಅಂದರೆ, ಯಾವುದೇ ರೀತಿಯಾಗಿ ನೀವು ಮಾನಸಿಕವಾಗಿ ಸ್ಥೈರ್ಯರಿ, ಮಾನಸಿಕವಾಗಿ ಸಿದ್ಧವಾರಿ. ಮಾನಸಿಕದಿಂದ ನೀವು ಯಾರು ನಮಗೆ ಇದು ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಮಾನಸಿಕನ್ನು ಕುಂಠಿತರಾದರೆ ನಾವು ಈ ಒಂದು ರೋಗದಿಂದ ನಮಗೆ ಮುಕ್ತಿ ಸಿಗೋದಿಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಈ ಒಂದು ಜಗತ್ತಿನಲ್ಲಿ ಎಲ್ಲರೂ ಸೇರಿ ಈ ಒಂದು ಕೊರೋನಾ ಓಡಿಸೋಣ. ಈ ಒಂದು ನನ್ನ ಕ್ಲಿಪ್ ನಿಮಗೆ ಒಂದು ಸಲಹೆ ಅಂತ ಹೇಳಿಬಿಟ್ಟು ನಾನು ಇದೊಂದು ಮಾಡಿದ್ದೇನೆ ಸ್ನೇಹಿತರೆ. ಇಂಥ ಹಲವಾರು ಕ್ಲಿಪ್ ಜೊತೆಗೆ ನಾನು ಬರ್ತೇನೆ ಸ್ನೇಹಿತರೆ.